ಶ್ರೀರಾಮ ಸಮರ್ಥ ಶ್ರೀ ಫಡ್ಕೆ ಅವರಿಗೆ ಧೈರ್ಯ ಹೇಳಿದ್ದು. ಈ ಪ್ರಸಂಗ ಈಸ್ವಿಸನ್ 1923-1924 ನಡೆದದ್ದು ಇರಬಹುದು. ಶ್ರೀ ವಾಸುದೇವರಾವ್ ಫಡ್ಕೆ ಎಂಬ ಒಬ್ಬ ಶ್ರೀ ಮಹಾರಾಜರ ಶಿಷ್ಯರಿದ್ದರು. ಅವರ ಹಿರಿಯ ಮಗನು ನೌಕರಿಯಲ್ಲಿದ್ದನು. ಅವನ ಕಡೆಗೆ ಸ್ಟೋರಿನ ಕೆಲಸವಿತ್ತು. ಸ್ಟೋರಿನಲ್ಲಿಯ ಕೆಲವು ವಸ್ತುಗಳು ಇಲ್ಲದಂತಾಗಿರುತ್ತವೆ ಎಂದು ಆ ಹುಡುಗನನ್ನು ನೌಕರಿಯಿಂದ ತೆಗೆದುಹಾಕಿದ್ದರು ಹಾಗೂ ಅವನ ವಿಚಾರಣೆ ನಡೆದಿತ್ತು. ಈ ವಿಚಾರಣೆಯ ಕೊನೆಗೆ ಎಲ್ಲರಿಗಿಂತ ದೊಡ್ಡ ಸಾಹೇಬನು ತನ್ನನ್ನು ಭೇಟಿಯಾಗಲು ಅವನಿಗೆ ಹೇಳಿ ಕಳುಹಿಸಿದನು. ವಾಸುದೇವರಾವ್ ತಮ್ಮ ಮಗನನ್ನು ಜೊತೆಗೆ ಕರೆದುಕೊಂಡು ಸಾಹೇಬರ ಆಫೀಸಿಗೆ ಹೋದರು. ಒಳಗೆ ಕರೆಯುವ ದಾರಿ ಕಾಯುತ್ತ ಇಬ್ಬರೂ ಹೊರಗೆ ಬೆಂಚಿನ ಮೇಲೆ ಕುಳಿತಿದ್ದರು. ಹುಡುಗನ ವಯಸ್ಸು 20-22 ಇತ್ತು. ಅವನ ಎಲ್ಲ ಭವಿತವ್ಯ ಸಾಹೇಬನ ಒಂದು ಶಬ್ದವನ್ನು ಅವಲಂಬಿಸಿತ್ತು. ಸಾಹೇಬನು ಹೇಳಿದ್ದಾದರೆ ಅವನು 1 ವರ್ಷ ಜೇಲುವಾಸ ಅನುಭವಿಸಬೇಕಾಗಿ ಬರುತ್ತಿತ್ತು. ಆದ್ದರಿಂದ ಬೆಂಚಿನ ಮೇಲೆ ಕುಳಿತಾಗ ತಂದೆ ಮಗ ಇಬ್ಬರ ತಲೆಯಲ್ಲಿ ವಿಚಾರಗಳ ಬಿರುಗಾಳಿ ಎದ್ದಿತ್ತು. ಅಷ್ಟರಲ್ಲಿ ಸಾಹೇಬರ ಕರೆ ಬಂದಿತು. ಇಬ್ಬರೂ ಎದ್ದು ನಿಂತರು. ಆಗ ವಾಸುದೇವರಾವರ ಕಣ್ಣುಗಳಲ್ಲಿ ನೀರು ಬಂದು, ಮಹಾರಾಜ್, ಈ ಪ್ರಸಂಗದಲ್ಲಿ ನಿಮ್ಮ ಹೊರತು ನಮಗೆ ಬೇರೆ ಯಾರು ಇರುತ್ತಾರೆ ಎಂಬ ಶಬ್ದಗಳು ಬಾಯಿಂದ ಹೊರಗೆ ಬರುವುದೊಂದೇ ತಡ. ಶ್ರೀ ಮಹಾರಾಜರು ಒಮ್ಮೆಲೆ ಸಾಕ್ಷಾತ್ತಾಗಿ ಅವರ ಮುಂದೆ ನಿಂತರು. ಶ್ರೀ ಮಹಾರಾಜರು ಅವರ ಬೆನ್ನ ಮೇಲೆ ಕೈಯಾಡಿಸಿ, ಅರೆ, ಗಾಬರಿಯಾಗುವ ಕಾರಣವಿಲ್ಲ, ಹೋಗಿರಿ, ನಿರ್ಭಯವಾಗಿ ಒಳಗೆ ಹೋಗಿರಿ, ಶ್ರೀರಾಮನು ನಿಮ್ಮನ್ನು ಇದರಿಂದ ಬಿಡುಗಡೆ ಮಾಡುತ್ತಾನೆ ಅಂದರು. ಇದೆಲ್ಲ 2-3 ನಿಮಿಷಗಳಲ್ಲಿ ನಡೆಯಿತು. ತಂದೆ ಮಗ ಇಬ್ಬರೂ ಸಾಹೇಬರ ಎದುರಿಗೆ ಹೋದರು. ಸಾಹೇಬರು ತಂದೆಗೆ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಹೇಳಿದರು ಹಾಗೂ ಮಗನಿಗೆ ಏನೋ ಪ್ರಶ್ನೆ ಕೇಳಿದರು. ಮಗನು ಅಪರಾಧವನ್ನು ಒಪ್ಪಿಕೊಂಡನು. ಅದರಿಂದ ಸಾಹೇಬನು ಸಂತುಷ್ಟನಾಗಿ 75 ರೂಪಾಯಿಗಳ ದಂಡ ಹಾಕಿ ಪ್ರಕರಣವನ್ನು ಮುಗಿಸಿಬಿಟ್ಟನು. ಮುಂದೆ ವಾಸುದೇವರಾವ್ ಈ ಸಂಗತಿಯನ್ನು ಹೇಳುತ್ತಾ ಏನು ಹೇಳಲಿ, ಶ್ರೀ ಮಹಾರಾಜರ ದಯಾಳುತನಕ್ಕೆ ಸೀಮೆಯೇ ಇಲ್ಲ. ನಾನು ಎಂದೂ ಅವರ ಮನಸ್ಸಿನಂತೆ ವರ್ತಿಸಲಿಲ್ಲ. ಆದರೆ ಕರೆದೊಡನೆ ಓಡಿ ಬಂದರು ಹಾಗೂ ನನ್ನನ್ನು ಉದ್ಧಾರ ಮಾಡಿದರು ಅಂದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.